हेलो स्टूडेंट्स वेलकम टू द साइंस क्लासेस मक्कले एल्लरिगू विज्ञान तरगतिगे स्वागत इंदिन तरगतियल्लि नावु 7ने वर्गद 3ने अध्यायवादंतह एळेयिंद बट्टे पाठद बग्गे अभ्यास माडोण हागादरे एळेयिंद बट्टे ई पाठवन्न नावु हिंदिन तरगतिगळल्लि तिळिदुकोंडिद्देवि हौदा हागादरे ಈ ಎಳೆಯಿಂದ ಬಟ್ಟೆ ಯಾವ ರೀತಿ ಮಾಡ್ತಾರೆ ಬಟ್ಟೆಗಳನ್ನು ಯಾವ ರೀತಿ ತಯಾರಿಸ್ತಾರೆ ಮತ್ತು ಈ ಬಟ್ಟೆಗಳನ್ನು ತಯಾರಿಸಲಿಕ್ಕೆ ಎಳೆಗಳನ್ನು ಯಾವ ರೀತಿ ಯಾವ ಮೂಲದ ಮೂಲಕ ಪಡೆಯುತ್ತಾರೆ ಯಾವುದರ ಮೂಲಕ ಪಡೆಯುತ್ತಾರೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಕುರಿ ಅಥವಾ ಯಾಕ್ ತುಪ್ಪಳದಿಂದ ಉಣ್ಣೆ ತಯಾರಿಸ್ತಾರೆ ಮತ್ತು ರೇಷ್ಮೆ ಹುಳುಗಳಿಂದ ರೇಷ್ಮೆ ಬಟ್ಟೆಗಳನ್ನು ತಯಾರಿಸ್ತಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಹೌದ್ರಿ ಕುರಿಯ ದೇಹದ ಯಾವ ಭಾಗ ಉಣ್ಣೆ ನಾರವನ್ನು ನೀಡುತ್ತದೆ ಮತ್ತು ಸ್ವೆಟರ್ಗಳನ್ನು ಹೆನೆಯಲು ನಾವು ಮಾರುಕಟ್ಟೆಯಿಂದ ಖರೀದಿಸಬೇಕಾದ ಉಣ್ಣೆಯನ್ನು ದಾರವಾಗಿ ನಾರು ಅಥವಾ ಎಳೆಗಳನ್ನು ಆಗಿ ಯಾವ ರೀತಿ ಪರಿವರ್ತಿಸ್ತಾರೋ ಮತ್ತು ಅವುಗಳನ್ನು ಬಟ್ಟೆಗಳಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋಣ ಹಾಗಾದರೆ ಈ ನಾರು ಅಥವಾ ಎಳೆಗಳಲ್ಲಿ ಎರಡು ವಿಧಗಳಿವೆ ಯಾವಪ್ಪ ಅಂದ್ರೆ ಅದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ನಾರುಗಳು ಹೌದಾ ಈ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ನಾರುಗಳು ಯಾವುದು ಅನ್ನೋದನ್ನು ನಾವು ನೋಡೋಣ ನೋಡ್ರಿ ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಕೆಲವು ನಾರುಗಳನ್ನು ಪಡಿತೀವಿ ಅವು ಯಾವಪ್ಪ ಅಂದ್ರೆ ನೋಡ್ರಿ ಸಸ್ಯಜನ್ಯ ನಾರು ಪ್ರಾಣಿಜನ್ಯ ನಾರು ಸಸ್ಯಜನ್ಯ ನಾರಿನಲ್ಲಿ ಹತ್ತಿ ಮತ್ತು ಸೆಣಬು ಹತ್ತಿಯಿಂದ ನಾವೇನು ಮಾಡ್ತೀವಿ ಕಾಟನ್ ಬಟ್ಟೆಗಳನ್ನು ತಯಾರಿಸ್ತೀವಿ ಹೌದ್ರಿ ಬಟ್ಟೆಗಳನ್ನು ತಯಾರಿಸ್ತೀವಿ ಅದೇ ರೀತಿಯಾಗಿ ಸೆಣಬನ್ನು ನಾವು ಯಾವ ರೀತಿ ಬಳಸ್ತೀವಿ ಸೆಣಬನ್ನು ಬಟ್ಟೆ ತಯಾರಿಸೋದಿಲ್ಲ ಸೆಣಬಿನಿಂದ ಬಟ್ಟೆಯನ್ನು ತಯಾರಿಸೋದಿಲ್ಲ ಸೆಣಬನ್ನು ನೂಲಾಗಿ ಪರಿವರ್ತಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳಿಂದ ಕೈಚೀಲಗಳನ್ನು ಗೋಣಿ ಚೀಲಗಳನ್ನು ತಯಾರಿಸ್ತಾರೆ ಅದೇ ರೀತಿಯಾಗಿ ಪ್ರಾಣಿಗಳಿಂದ ದೊರೆಯುವಂತಹ ಉಣ್ಣೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ನೂಲಾಗಿ ಪರಿವರ್ತಿಸಿ ಚಳಿಗಾಲದಲ್ಲಿ ಧರಿಸುವಂತಹ ಬೆಚ್ಚನೆಯ ಉಡುಪುಗಳನ್ನು ತಯಾರಿಸ್ತಾರೆ ಅದೇ ರೀತಿಯಾಗಿ ರೇಷ್ಮೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಬಟ್ಟೆಗಳನ್ನು ತಯಾರಿಸ್ತಾರೆ ರೇಷ್ಮೆ ಹುಳುವಿನ ಗೂಡಿನಿಂದ ಅವುಗಳಲ್ಲಿರುವ ನಾರನ್ನು ಎಳೆಗಳನ್ನು ಪಡೆದುಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಬಟ್ಟೆಗಳನ್ನು ತಯಾರಿಸ್ತಾರೆ ಹೌದಾ ಹಾಗಾದರೆ ಇನ್ನೂ ಹಲವಾರು ಪ್ರಾಣಿಗಳಿದಾವು ಈ ಪ್ರಾಣಿಜನ್ಯ ನಾರಿನಲ್ಲಿ ಉಣ್ಣೆಯ ಕುರಿತು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಪ್ರಾಣಿ ಎಳೆಗಳು ಉಣ್ಣೆ ಮತ್ತು ರೇಷ್ಮೆ ಪ್ರಾಣಿ ಎಳೆಗಳಲ್ಲಿ ಉಣ್ಣೆ ಮತ್ತು ರೇಷ್ಮೆ ಮೊದಲನೆಯದಾಗಿ ಉಣ್ಣೆಯನ್ನು ನೋಡೋಣ ನೋಡ್ರಿ ಉಣ್ಣೆಯನ್ನು ಕುರಿ ಮೇಕೆ ಯಾಕ್ ಮತ್ತು ಇತರ ಕೆಲವು ಪ್ರಾಣಿಗಳಿಂದ ಪಡೆಯಲಾಗುತ್ತದೆ ಉಣ್ಣೆಯನ್ನು ಉತ್ಪಾದಿಸುವ ಈ ಪ್ರಾಣಿಗಳ ಮೈ ಮೇಲೆ ದಟ್ಟವಾದ ಕೂದಲಿದೆ ಈ ಪ್ರಾಣಿಗಳೇಕೆ ದಟ್ಟವಾದ ಕೂದಲ ಹೊದಿಕೆಯನ್ನು ಹೊಂದಿದವು ಅನ್ನೋದನ್ನು ನಾವು ನೋಡೋಣ್ರಿ ಹೌದಾ ಈ ಕೂದಲುಗಳು ಯಾವುದಕ್ಕೆ ಉಪಯೋಗಕಾರಿಯಾಗಿದಾವಪ್ಪ ಅಂದ್ರೆ ಪ್ರಾಣಿಯನ್ನು ಚಳಿಯಿಂದ ತಂಪನೆಯ ಗಾಳಿಯಿಂದ ಸಂರಕ್ಷಣೆ ಮಾಡಲಿಕ್ಕೆ ಈ ಕುರಿಯ ಮೇಲಿನ ತುಪ್ಪಳಗಳು ಏನಪ್ಪ ಅಂದ್ರೆ ಕೂದಲುಗಳು ಅತ್ಯಂತ ಉಪಯೋಗಕಾರಿಯಾಗಿದ್ದಾವೆ ಹಾಗಾದರೆ ಈ ಪ್ರಾಣಿಗಳು ತುಪ್ಪಳಗಳನ್ನು ಯಾಕೆ ಹೊಂದಿದಾವೆ ಅಂದ್ರೆ ತುಪ್ಪಳವು ಗಾಳಿಯನ್ನು ಹಿಡಿದಿಡುತ್ತವೆ ಮತ್ತು ಗಾಳಿಯು ಉಷ್ಣದ ಅಲ್ಪ ವಾಹಕ ಆದ್ದರಿಂದ ತುಪ್ಪಳವು ಪ್ರಾಣಿಗಳನ್ನು ಬೆಚ್ಚಗೆ ಇಡುತ್ತದೆ ತುಪ್ಪಳವು ಪ್ರಾಣಿಗಳಿಗೆ ನಿಸರ್ಗ ನೀಡಿರುವ ಒಂದು ಬಟ್ಟೆ ಹೌದಾ ತುಪ್ಪಳವು ಪ್ರಾಣಿಗಳಿಗೆ ನಿಸರ್ಗ ನೀಡಿರುವ ಬಟ್ಟೆ ಹೌದಾ ಇವುಗಳಿಂದ ಅದು ಏನಾಗ್ತಿತ್ತಪ್ಪ ಅಂದ್ರೆ ಅದು ಸಂರಕ್ಷಣೆ ಮಾಡ್ಕೊಳ್ತದೆ ತನ್ನನ್ನು ತಾನು ಸಂರಕ್ಷಣೆಯನ್ನು ಮಾಡ್ಕೊಳ್ತದೆ ಇದು ನಿಸರ್ಗದತ್ತವಾಗಿ ದೊರೆತಂತಹ ಬಟ್ಟೆ ಪ್ರಾಣಿಗಳಿಗೆ ಹೌದಾ ಹಾಗಾದರೆ ಈ ಪ್ರಾಣಿಗಳ ತುಪ್ಪಳಗಳು ಎರಡು ವಿಧಗಳಾಗಿರ್ತಾವ ಯಾವಪ್ಪ ಅಂದ್ರೆ ಅವು ಒರಟಾದ ಹೊರಗೂದಲು ಮತ್ತು ಚರ್ಮಕ್ಕೆ ಹತ್ತಿರದ ನಯವಾದ ಸೂಕ್ಷ್ಮ ಒಳಗೂದಲು ನಯವಾದ ಸೂಕ್ಷ್ಮ ಕೂದಲು ಒರಟಾದ ಹೊರಗೂದಲು ಮತ್ತು ನಯವಾದ ಒಳಗೂದಲು
ಹೌದಾ ತುಪ್ಪಳದ ಭಾಗಗಳು ನೋಡ್ರಿ ಒರಟಾದ ಹೊರಗೂದಲು ಮತ್ತು ನಯವಾದ ಒಳಗೂದಲು ಈ ನಯವಾದ ಒಳಗೂದಲು ಉಣ್ಣೆಗೆ ಬೇಕಾದ ಎಳೆಗಳನ್ನು ಒದಗಿಸ್ತದೆ ನೋಡ್ರಿ ಒರಟಾದ ಕೂದಲಿನಿಂದ ಉಣ್ಣೆಯನ್ನು ತಯಾರಿಸೋದಿಲ್ಲ ನಯವಾದ ಕೂದಲಿನಿಂದ ಏನು ಮಾಡ್ತಾರಪ್ಪ ಅಂದ್ರೆ ಉಣ್ಣೆಯನ್ನು ತಯಾರಿಸ್ತಾರೆ ಈ ಒರಟಾದ ಕೂದಲಿನಿಂದ ಏನು ಮಾಡ್ತಾರಪ್ಪ ಅಂದ್ರೆ ಕಂಬಳಿಗಳನ್ನು ತಯಾರಿಸ್ತಾರೆ ನೀವೆಲ್ಲ ಕಂಬಳಿಗಳನ್ನು ನೋಡಿರಬಹುದು ಇದು ಒರಟಾದ ಕೂದಲಿನಿಂದ ಮಾಡಿರ್ತದೆ ಯಾವ ಅದು ಮೈ ಮೇಲೆ ಹೊತ್ತಾಗ ಏನಾಗ್ತದೆ ಅಂದ್ರೆ ನಮಗೆ ಸ್ವಲ್ಪ ಇರಿಟೇಟ್ ಆದಂತೇನಾದ್ರೂ ಚುಚ್ಚದ ರೀತಿ ಅನುಭವ ಆಗ್ತದೆ ಅದು ಒರಟಾದ ಕೂದಲನ್ನು ಕಂಬಳಿಯೊಳಗೆ ಬಳಸ್ತಾರೆ ಅದೇ ರೀತಿಯಾಗಿ ನಾವು ಸ್ವೆಟ್ರ್ ಹಾಕ್ಕೊಳ್ತೀವಿ ರೀ ಹೌದಾ ಅದು ಯಾವ ರೀತಿ ಇರ್ತದೆ ತುಂಬ ನಯವಾಗಿರ್ತದೆ ಹಾಗಾಗಿ ಇದನ್ನು ನಯವಾದ ಒಳಗೂದಲಿನಿಂದ ಮಾಡಿದ್ರದಿಂದ ಇದು ನಯವಾಗಿರ್ತದೆ ಓಕೆ ಈ ನಯವಾದ ಒಳಗೂದಲಿನಂತಹ ವಿಶೇಷ ಲಕ್ಷಣ ಸಂತತಿಗಳನ್ನು ಪಡೆಯಲು ಪೋಷಕ ಕುರಿಗಳನ್ನು ಆಯ್ಕೆ ಮಾಡ್ಕೋತಾರೆ ಈ ಆಯ್ಕೆ ಮಾಡುವಂತಹ ವಿಧಾನವನ್ನು ಆಯ್ಕೆಯ ತಳೀಕರಣ ಅಂತ ಹೇಳಿ ಕರೀತಾರೆ ಈ ಕುರಿಗಳಂದ್ರೆ ಎಲ್ಲ ಕುರಿಗಳಿಂದ ಪಡೆಯಂಗಿಲ್ಲ ಇದಕ್ಕೆ ಅದರದೇ ಆದಂತಹ ನಯವಾದ ಕೂದಲನ್ನು ಒಳಗೊಂಡಿರುವಂತಹ ಕುರಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪೋಷಣೆ ಮಾಡಿ ಸಾಕಾಣಿಕೆ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಉಣ್ಣೆಯನ್ನು ತಯಾರಿಸ್ತಾರೆ ಈ ಆಯ್ಕೆ ಮಾಡುವಂತಹ ಉಣ್ಣೆಗಳಿಗೆ ಆಯ್ಕೆಯ ತಳೀಕರಣ ಅಂತ ಹೇಳಿ ಕರೀತಾರೆ ಹೌದಾ ಹಾಗಾದರೆ ಉಣ್ಣೆಯನ್ನು ಉತ್ಪಾದಿಸುವ ಪ್ರಾಣಿಗಳು ಇಲ್ಲಿ ಅನೇಕ ಅದಾವ ಅವು ಯಾವಪ್ಪ ಅಂದ್ರೆ ಮೊದಲನೆಯದಾಗಿ ಕುರಿ ಕುರಿಯೇ ತುಪ್ಪಳ ಒಂದೇ ಉಣ್ಣೆಯ ಆಕಾರವಾಗಿರದಿದ್ದರೂ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ದೊರೆಯುವ ಉಣ್ಣೆ ಕುರಿಯದ್ದೇ ಆಗಿರುತ್ತದೆ ನೋಡ್ರಿ ಕುರಿ ಮೇಕೆ ಲಾಮಾ ಅಂಗೋರಾ ಇಂತಹ ಪ್ರಾಣಿಗಳಿಂದ ಉಣ್ಣೆಯನ್ನು ಪಡಿತಾರೆ ಹಾಗಾದರೆ ಇಲ್ಲಿ ಮೊದಲನೇದಾಗಿ ನಾವು ಕುರಿಯನ್ನು ನೋಡೋಣ ಕುರಿಯಿಂದ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚು ಸಾಮಾನ್ಯವಾಗಿ ಉಣ್ಣೆಯನ್ನು ಪಡಿತಾರೆ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಉಣ್ಣೆಯಿಂದ ತಯಾರಿಸಿದಂತಹ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸ್ತಾರೆ ವಿವಿಧ ಪ್ರದೇಶದಲ್ಲಿ ಅಲ್ಲಿಗೆ ಅನುಗುಣವಾದಂತಹ ಪ್ರಾಣಿಗಳ ತುಪ್ಪಳಗಳಿಂದ ಮಾಡಿದಂತಹ ಉಣ್ಣೆಗಳನ್ನು ಬಳಸ್ತಾರೆ ಅದೇ ರೀತಿಯಾಗಿ ಉಣ್ಣೆಯನ್ನು ಉತ್ಪಾದಿಸುವ ಮತ್ತೊಂದು ಪ್ರಾಣಿ ಯಾವುದಪ್ಪ ಅಂದರೆ ಯಾಕ್ ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಯಾಕ್ ಉಣ್ಣೆಯು ಸಾಮಾನ್ಯವಾಗಿ ದೊರೀತದೆ ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಹೆಚ್ಚಾಗಿ ಯಾಕ್ನಿಂದ ದೊರೆಯುವಂತಹ ತುಪ್ಪಳದ ಉಣ್ಣೆಯನ್ನು ಬಳಸ್ತಾರೆ ಅದೇ ರೀತಿಯಾಗಿ ಕಾಶ್ಮೀರಿ ಮೇಕೆ ಈ ಕಾಶ್ಮೀರಿ ಮೇಕೆ ಇವುಗಳ ತುಪ್ಪಳಗಳಿಂದ ತಯಾರಿಸಿದಂತಹ ಉಣ್ಣೆಯನ್ನು ಶಾಲ್ಗಳಾಗಿ ತಯಾರಿಸ್ತಾರೆ ನೆಕ್ಸ್ಟ್ ಒಂಟೆ ಒಂಟೆಯ ಮೈ ಮೇಲಿನ ತುಪ್ಪಳವನ್ನು ಉಣ್ಣೆಯಾಗಿ ಬಳಸ್ತಾರೆ ಅದೇ ರೀತಿಯಾಗಿ ಅಂಗೋರಾ ಮೇಕೆ ಜಮ್ಮು ಮತ್ತು ಕಾಶ್ಮೀರಗಳಂತಹ ಪ್ರದೇಶದಲ್ಲಿ ಅಂಗೋರಾ ಮೇಕೆಯಿಂದ ಮೇಕೆಗಳ ತುಪ್ಪಳಗಳಿಂದ ತಯಾರಿಸಿದಂತಹ ಉಣ್ಣೆಯನ್ನು ಹೆಚ್ಚಾಗಿ ಬಳಸ್ತಾರೆ ನೆಕ್ಸ್ಟ್ ಲಾಮಾ ಮತ್ತು ಅಲ್ಫಾಕಾ ದಕ್ಷಿಣ ಅಮೇರಿಕಾದಲ್ಲಿ ಹೆಚ್ಚಾಗಿ ಲಾಮಾ ಮತ್ತು ಅಲ್ಫಾಕಾಗಳಿಂದ ಪಡೆದಂತಹ ತುಪ್ಪಳಗಳಿಂದ ತಯಾರಿಸಿದ ಉಣ್ಣೆಯ ಬಟ್ಟೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹೆಚ್ಚಾಗಿ ಬಳಸ್ತಾರೆ ಅದೇ ರೀತಿಯಾಗಿ ಎಳೆಯಿಂದ ಉಣ್ಣೆ ನೋಡ್ರಿ ಈಗಾಗಲೇ ನಾವೇನು ಮಾಡಿದ್ವಪ್ಪ ಅಂದರೆ ಯಾವ್ಯಾವ ಪ್ರಾಣಿಯಿಂದ ಉಣ್ಣೆಗಳನ್ನು ಪಡಿತಾರಂತೆ ನಾವು ನೋಡಿದ್ವು ಯಾವುದಪ್ಪ ಅಂದರೆ ಯಾಕ್ ಅಂಗೋರಾ ಮೇಕೆ ಕುರಿ ಮೇಕೆ ಒಂಟೆ ಲಾಮಾ ಅಲ್ಫಾಕಾ ಇವೆಲ್ಲವುಗಳನ್ನು ನಾವು ಈಗಾಗಲೇ ನೋಡಿದ್ವಿ ಹೌದಾ ಹಾಗಾದರೆ ಇವುಗಳಿಂದ ಯಾವ ರೀತಿ ಉಣ್ಣೆಯನ್ನು ಪಡೆದುಕೊಳ್ತಾರೆ ಅವುಗಳ ತುಪ್ಪಳಗಳಿಂದ ಯಾವ ರೀತಿ ಉಣ್ಣೆಯನ್ನು ತಯಾರಿಸ್ತಾರೆ ಅನ್ನೋದನ್ನು ನೋಡಿರಿ ಎಳೆಯಿಂದ ಉಣ್ಣೆಯನ್ನು ಪಡೆಯಲು ಮೊದಲನೇದಾಗಿ ಕುರಿಗಳನ್ನು ಸಾಕ್ತಾರೆ ಕುರಿಗಳನ್ನು ಸಾಕಿ ಅವುಗಳ ಕೂದಲನ್ನು ಕತ್ತರಿಸಿ ಉಣ್ಣೆಯಾಗಿ ಸಂಸ್ಕರಿಸ್ತಾರೆ ಕುರಿಗಳ ಸಾಕಾಣಿಕೆ ಮತ್ತು ತಳಿ ಅಭಿವೃದ್ಧಿ ಜಮ್ಮು ಮತ್ತು ಕಾಶ್ಮೀರಗಳಲ್ಲಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಂಚಲ ಪ್ರದೇಶ ಸಿಕ್ಕಿಂ ಇಂತಹ ಪ್ರದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚಾಗಿ ಈ ಕುರಿ ಸಾಕಾಣಿಕೆಗಳನ್ನು ಮಾಡ್ತಾರೆ ಅವುಗಳಿಂದ ಏನು ಮಾಡ್ತಾರಪ್ಪ ಅಂದರೆ ಅವುಗಳ ತುಪ್ಪಳಗಳನ್ನು ಪಡೆದುಕೊಂಡು ಏನು ಮಾಡ್ತಾರೋ ಉಣ್ಣೆಯನ್ನು ತಯಾರಿಸ್ತಾರೆ ನೋಡ್ರಿ
ನೋಡ್ರಿ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಅರುಣಾಚಲ ಪ್ರದೇಶ ಸಿಕ್ಕಿಂ ಬೆಟ್ಟಗಳಲ್ಲಿ ಗುಣಮಟ್ಟದ ಕುರಿ ತಳಿಗಳು ಕಂಡುಬರುತ್ತವೆ ಹರಿಯಾಣ ಪಂಜಾಬ್ ರಾಜಸ್ಥಾನ ಗುಜರಾತ್ ಮೈದಾನಗಳಲ್ಲಿ ಗುಣಮಟ್ಟದ ಕುರಿ ತಳಿಗಳು ಕಂಡುಬರುತ್ತವೆ ನೋಡ್ರಿ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶಗಳಲ್ಲಿ ಅತ್ಯಂತ ಗುಣಮಟ್ಟ ಕುರಿಗಳನ್ನು ಬಳಸ್ತಾರೆ ಮತ್ತು ಅವುಗಳನ್ನು ಸಾಕಾಣಿಕೆ ಮಾಡ್ತಾರೆ ನೋಡ್ರಿ ಕುರಿ ಸಾಕಾಣಿಕೆ ಕುರಿಗಳು ಸಸ್ಯಹಾರಿಗಳಾಗಿರುವುದರಿಂದ ಅದಕ್ಕೆ ಹುಲ್ಲು ಮತ್ತು ಎಲೆಗಳನ್ನು ಹಾಕ್ತಾರೆ ಅದೇ ರೀತಿಯಾಗಿ ಕುರಿಗಳನ್ನು ಚಳಿಯಿಂದ ಮತ್ತು ಮಳೆಯಿಂದ ಸಂರಕ್ಷಣೆ ಮಾಡಲಿಕ್ಕೆ ಅವುಗಳ ಹಾವಳಿಯಿಂದ ಕಾಪಾಡಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಒಳಾಂಗಣದಲ್ಲಿ ಇವುಗಳನ್ನು ಸಾಕ್ತಾರೆ ನೋಡ್ರಿ ಇಲ್ಲಿ ಶೆಡ್ ಕಾಣತಿತ್ರಿ ಎಲ್ಲರಿಗೂ ಅವುಗಳ ಕುರಿಯನ್ನು ಸಾಕಾಣಿಕೆ ಮಾಡಲಿಕ್ಕೆ ಈ ರೀತಿ ಶೆಡ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಕುರಿಗಳ ಆಹಾರ ಧಾನ್ಯಗಳು ಮತ್ತು ಹಿಂಡಿ ಮೆಕ್ಕೆಜೋಳಗಳು ಕುರಿಯ ಆಹಾರ ಯಾವುದಪ್ಪ ಅಂದ್ರೆ ಧಾನ್ಯಗಳು ಮೆಕ್ಕೆಜೋಳಗಳು ದ್ವಿದಳ ಧಾನ್ಯಗಳು ಹಿಂಡಿ ಹಿಂಡಿ ಅಂದರೆ ಏನ್ರಿ ಇಲ್ಲಿ ಎಣ್ಣೆ ಬೀಜಗಳಿಂದ ಎಣ್ಣೆ ತೆಗೆದ ಮೇಲೆ ಉಳಿಯುವಂತಹ ವಸ್ತು ಈಗ ಉದಾಹರಣೆ ಶೇಂಗಾದಿಂದ ಎಣ್ಣೆಯನ್ನು ತೆಗಿತಾರೆ ಆ ಉಳಿದಂತಹ ತೊಟ್ಟನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಹಿಂಡಿಯಾಗಿ ಪರಿವರ್ತಿಸ್ತಾರೆ ಇವೆಲ್ಲವುಗಳು ಹಾಕೋದ್ರಿಂದ ಕುರಿಗಳು ಏನಾಗ್ತಾವಪ್ಪ ಅಂದ್ರೆ ಚೆನ್ನಾಗಿ ಬೆಳೀತಾವ ಚೆನ್ನಾಗಿ ಬೆಳೆಯೋದ್ರಿಂದ ಅವುಗಳು ದಷ್ಟ ಪುಷ್ಟ ಆಗಿರೋದ್ರಿಂದ ಅವುಗಳ ತುಪ್ಪಳಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಗುಣಮಟ್ಟ ಎಳೆಗಳು ಅವುಗಳಿಂದ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ ಕುರಿ ಸಾಕಾಣಿಕೆ ಅದರಂತೆ ಒಣ ಹುಲ್ಲುಗಳನ್ನು ಸಹಿತ ಏನು ಮಾಡ್ಬೋದು ಅದಕ್ಕೆ ಹಾಕ್ಬೋದು ಅಥವಾ ಹಾಕ್ತಾರೋ ಅಂತ ಅರ್ಥ ನೋಡ್ರಿ ಕುರಿಯ ಕೆಲವು ತಳಿಗಳು ತಮ್ಮ ದೇಹದ ಮೇಲೆ ದಟ್ಟ ಕೂದಲಿನ ಹೊದಿಕೆಯುಳ್ಳವು ಅವುಗಳು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡಿತಾರೆ ಹಾಗಾದರೆ ಈ ಪೋಷಕ ಕುರಿಗಳಿಂದ ಪಡೆಯುವಂತಹ ಉಣ್ಣೆಯನ್ನೇನು ಇದಕ್ಕೆ ವಿಧಾನವನ್ನು ಏನಂತಾರಪ್ಪ ಅಂದರೆ ಆಯ್ಕೆಯ ತಳೀಕರಣ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡೆಯುವ ವಿಧಾನವೇ ಆಯ್ಕೆಯ ತಳೀಕರಣ ಒಳ್ಳೆಯ ಒಂದು ಅತ್ಯಂತ ಬೆಲೆ ಬಾಳುವಂತಹ ಒಂದು ಒಳ್ಳೆಯ ಉಣ್ಣೆಯನ್ನು ಪಡೀಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಕುರಿಗಳನ್ನು ಬಳಸ್ತಾರೆ ಈ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡೆಯುವ ವಿಧಾನಕ್ಕೆ ಏನಂತಾರಪ್ಪ ಅಂದ್ರೆ ಆಯ್ಕೆಯ ತಳೀಕರಣ ಈ ಕುರಿಗಳನ್ನು ಸಾಕಿದ ನಂತರ ಕುರಿಗಳ ಮೈ ಮೇಲೆ ದಟ್ಟವಾದ ಕೂದಲುಗಳು ಬೆಳೀತವ ಹೌದಾ ಆ ಉಣ್ಣೆಯನ್ನು ಪಡೆಯೋದಕ್ಕೋಸ್ಕರ ಅವುಗಳ ಮೈ ಮೇಲಿನ ಕೂದಲುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕತ್ತರಿಸ್ತಾರೆ ಕತ್ತರಿಸಿದಂತಹ ಉಣ್ಣೆಯನ್ನು ಏನು ಮಾಡ್ತಾರೋ ಕತ್ತರಿಸಿದಂತಹ ತುಪ್ಪಳಗಳನ್ನು ಉಣ್ಣೆಯಾಗಿ ಪರಿವರ್ತಿಸ್ತಾರೆ ಹಾಗಾದರೆ ಇದು ತುಪ್ಪಳಗಳನ್ನು ತೆಗೆಯೋದ್ರಿಂದ ಏನು ಯಾವುದೇ ರೀತಿಯ ಹಾನಿಗಳು ಆಗೋದಿಲ್ಲ ಓಕೆ ಅದು ಮತ್ತೆ ಮತ್ತೆ ಬೆಳೀತಾ ಇರ್ತದೆ ಹಾಗಾದರೆ ಇನ್ನು ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸುವ ವಿಧಾನ ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸುವ ವಿಧಾನ ನೋಡ್ರಿ ಉಣ್ಣೆಯು ದೀರ್ಘ ಪ್ರಕ್ರಿಯೆಯ ಅಂತಿಮ ಉತ್ಪನ್ನ ಹಾಗಾದರೆ ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವ ಪ್ರಕ್ರಿಯೆಯ ಹಂತಗಳು ಹಂತ ಒಂದು ಕತ್ತರಿಸುವಿಕೆ ಹಾಗಾದರೆ ನೋಡ್ರಿ ಕುರಿಯ ಮೈಯಿಂದ ತುಪ್ಪಳಗಳನ್ನು ಅತ್ಯಂತ ತೆಳುವಾದ ಚರ್ಮದೊಂದಿಗೆ ಬೇರ್ಪಡಿಸುವ ಕ್ರಿಯೆಗೆ ಕತ್ತರಿಸುವಿಕೆ ಎನ್ನುತ್ತೇವೆ ಈ ಕತ್ತರಿಸುವಿಕೆಯನ್ನು ಯಂತ್ರಗಳ ಬಳಕೆಯನ್ನು ಮಾಡ್ತಾರೆ ಕುರಿಗಳ ಮೇಲಿನ ತುಪ್ಪಳಗಳನ್ನು ತೆಗೆಯಲು ಯಂತ್ರಗಳನ್ನು ಬಳಸ್ತಾರೆ ಯಂತ್ರದ ಮೂಲಕ ತುಪ್ಪಳಗಳನ್ನು ತೆಗಿತಾರೆ ಹೌದಾ ಹಾಗಾದರೆ ಇಲ್ಲಿ ಭಾರತದ ಕೆಲವು ಕುರಿಯ ತಳಿಗಳದಾವು ಅವು ಯಾವಪ್ಪ ಅಂದ್ರೆ ನೋಡ್ರಿ ಭಾರತದ ಕೆಲವು ಕುರಿ ತಳಿಗಳು ತಳಿಯ ಹೆಸರು ಲೋಹಿ ಇದು ಎಲ್ಲಿ ಕಂಡುಬರ್ತದೆ ಯಾವ ರಾಜ್ಯದಲ್ಲಿ ಅಂದರೆ ರಾಜಸ್ಥಾನ ಮತ್ತು ಪಂಜಾಬ್ ಉತ್ತಮ ಗುಣಮಟ್ಟದ ಉಣ್ಣೆಯಾಗಿರ್ತದೆ ಇದು ಒಂದು ಉತ್ತಮ ಗುಣಮಟ್ಟದ ಉಣ್ಣೆಯಾಗಿರ್ತದೆ ಅದೇ ರೀತಿಯಾಗಿ ನಾಲಿ ರಾಜಸ್ಥಾನ ಹರಿಯಾಣದಲ್ಲಿ ದೊರೀತದೆ ಇವು ನೆಲಹಾಸಿನ ಉಣ್ಣೆ ನೆಲಹಾಸು ಅಂದರೆ
ಹೊದಿಕೆಗಳು ನೆಲಹಾಸುಗಳನ್ನು ಮಾಡ್ತಾರೆ ಇವುಗಳಿಂದ. ನೆಕ್ಸ್ಟ್ ರಾಂಪುರ್ ಬಶೈರ್ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶಗಳಲ್ಲಿ ಇದು ಕಂದು ತುಪ್ಪಳ, ಇದು ಕಂದು ಬಣ್ಣದ್ದಾಗಿರ್ತದೆ. ನೆಕ್ಸ್ಟ್ ಬಕರ್ವಾಲ ಜಮ್ಮು ಮತ್ತು ಕಾಶ್ಮೀರ ಉಣ್ಣೆ ಶಾಲು ನೋಡ್ರಿ, ಬಕರ್ವಾಲ ಜಮ್ಮು ಮತ್ತು ಕಾಶ್ಮೀರಗಳಲ್ಲಿ ಕಂಡುಬರ್ತದೆ, ಇದರಿಂದ ಶಾಲುಗಳನ್ನು ತಯಾರಿಸ್ತಾರೆ. ನೆಕ್ಸ್ಟ್ ಪಟಾನ್ವಾಡಿ ಗುಜರಾತ್ನಲ್ಲಿ ಕಂಡುಬರ್ತದೆ, ಇದರಿಂದ ಒಳ ಉಡುಪುಗಳನ್ನು ತಯಾರಿಸ್ತಾರೆ. ಅದೇ ರೀತಿಯಾಗಿ ಮಾರ್ವಾರಿ ಇದು ಗುಜರಾತ್ನಲ್ಲಿ ಕಂಡುಬರುವಂತಹ ಒಂದು ಕುರಿಯ ತಳಿ, ಇದು ಇವುಗಳ ಒರಟು ಉಣ್ಣೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಅನೇಕ ರೀತಿಯ ಬಟ್ಟೆಗಳನ್ನು ತಯಾರಿಸ್ತಾರೆ. ಇವಿಷ್ಟು ಭಾರತದಲ್ಲಿ ದೊರೆಯುವಂತಹ ಕುರಿಯ ತಳಿಗಳು. ಹೌದಾ, ಹಾಗಾದರೆ ನಾವು ಈಗೇನು ಮಾಡೋಣಪ್ಪ ಅಂದರೆ ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸುವ ಒಂದು ಪ್ರಕ್ರಿಯೆ, ಅದರಲ್ಲಿ ಮೊದಲನೆಯದಾಗಿ ಕತ್ತರಿಸುವಿಕೆ. ಕುರಿಯ ಮೇಲಿನ ತುಪ್ಪಳಗಳನ್ನು ಯಾವ ರೀತಿ ಕತ್ತರಿಸ್ತಾರೆ ಅನ್ನೋದನ್ನು ನಾವೀಗ ನೋಡಿದ್ದು. ನೆಕ್ಸ್ಟ್ ಎರಡನೆಯ ಹಂತ ಶುಭ್ರಗೊಳಿಸುವಿಕೆ, ಎರಡನೆಯ ಹಂತ ಶುಭ್ರಗೊಳಿಸುವಿಕೆ, ಮೂರನೇ ಹಂತ ವಿಂಗಡಿಸುವಿಕೆ, ಹಂತ ನಾಲ್ಕು ಪೂರಳೆಗಳನ್ನು ಸ್ವಚ್ಛಗೊಳಿಸುವಿಕೆ, ಹಂತ ಐದು ಬಣ್ಣ ನೀಡುವಿಕೆ, ಹಂತ ಆರು ಸುತ್ತುವಿಕೆ. ಇವೆಲ್ಲವುಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಶುಭ್ರಗೊಳಿಸುವಿಕೆ, ಶುಭ್ರಗೊಳಿಸುವಿಕೆ ನೋಡ್ರಿ ಯಾವ ರೀತಿ ಐತಿ. ಕತ್ತರಿಸಿದ ತುಪ್ಪಳವನ್ನು ನೀರಿನ ತೊಟ್ಟಿಗಳಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಶುಭ್ರಗೊಳಿಸುವುದು, ಇದರಿಂದಾಗಿ ಜಿಡ್ಡು ಧೂಳು ಮತ್ತು ಕೊಳೆ ಇಲ್ಲದಂತಾಗುತ್ತದೆ. ನೋಡ್ರಿ ಕತ್ತರಿಸಿದಂತಹ ತುಪ್ಪಳವನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೀರಿನಲ್ಲಿ ಹಾಕಿ ತೊಳಿತಾರ, ಅದೇ ಶುಭ್ರಗೊಳಿಸುವಿಕೆ. ಚರ್ಮದ ಅತ್ಯಂತ ಮೇಲ್ಪದರವು ನಿರ್ಜೀವವಾಗಿರುವುದರಿಂದ ಇವುಗಳಿಗೆ ನೋವು ತಿಳಿಯುವುದಿಲ್ಲ. ಸೆಕೆ ಹವಾಮಾನವಾಗಿರುವಾಗ ತುಪ್ಪಳಗಳನ್ನು ಹೆಚ್ಚು ಕತ್ತರಿಸಲಾಗುತ್ತದೆ, ಆಗ ಕೂದಲಿನ ಸಂರಕ್ಷಣಾ ಹೊದಿಕೆ ಇಲ್ಲದಿದ್ದರೂ ತೊಂದರೆ ಆಗುವುದಿಲ್ಲ. ನೋಡ್ರಿ ಇವುಗಳನ್ನು ಯಾವಾಗ ತೆಗಿತಾರಪ್ಪ ಅಂದ್ರೆ ಚಳಿಗಾಲದಲ್ಲಿ ತೆಗೆಯುವುದಿಲ್ಲ, ಅತ್ಯಂತ ಸೆಕೆ ಅಂದರೆ ಉಷ್ಣ ವಾತಾವರಣ ಇತ್ತಂದ್ರೆ ಆ ಟೈಮ್ನಲ್ಲಿ ಈ ತುಪ್ಪಳವನ್ನು ತೆಗೆದು ಕತ್ತರಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನು ಶುಭ್ರಗೊಳಿಸ್ತಾರೆ. ಮೊದಲನೇ ಹಂತ ಏನಪ್ಪ ಅಂದ್ರೆ ಕತ್ತರಿಸುವಿಕೆ, ಯಂತ್ರಗಳ ಮೂಲಕ ಅವುಗಳನ್ನು ಕತ್ತರಿಸ್ತಾರೆ. ಎರಡನೇದು ಶುಭ್ರಗೊಳಿಸುವಿಕೆ, ಈಗಾಗಲೇ ನೋಡಿದ್ದೀವಿ ನಾವು ಶುಭ್ರಗೊಳಿಸುವಿಕೆ. ಹೌದಾ, ಶುಭ್ರಗೊಳಿಸುವಿಕೆ ಅಂದರೆ ನೀರಿನಲ್ಲಿ ಇವುಗಳನ್ನು ಚೆನ್ನಾಗಿ ಹಾಕಿ ತೊಳಿತಾರೆ, ಅದರಿಂದ ಧೂಳು ಮತ್ತು ಕೊಳೆ ಜಿಡ್ಡುಗಳು ಇಲ್ಲವಾಗ್ತದೆ. ಅದೇ ರೀತಿಯಾಗಿ ಹಂತ ಮೂರು ವಿಂಗಡಣೆ, ಉಜ್ಜಿ ಶುಭ್ರಗೊಳಿಸಿದ ನಂತರ ವಿಂಗಡಣೆ ಮಾಡುವರು ಎಳೆ ಜೋಡಣ ವಿನ್ಯಾಸದ ಆಧಾರದ ಮೇಲೆ, ಅಂದರೆ ಒರಟು ನಯ ಹಾಗೂ ಹೊಳಪಿನ ಆಧಾರದಲ್ಲಿ ಬೇರ್ಪಡಿಸಲಾಗುತ್ತದೆ. ನೋಡ್ರಿ ವಿಂಗಡಣೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಫಸ್ಟಿಗೆ ಕತ್ತರಿಸಿ ಆಮೇಲೆ ಶುಭ್ರಗೊಳಿಸಿರ್ತಾರಲ್ಲ, ಶುಭ್ರಗೊಳಿಸಿದ ನಂತರ ಅವುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳ ವಿನ್ಯಾಸದ ಆಧಾರದ ಮೇಲೆ ಅದರೊಳಗೆ ಕೆಲವೊಂದು ಒರಟಿರ್ತಾವ, ಕೆಲವೊಂದು ನಯವಾಗಿರ್ತಾವ, ಮತ್ತೆ ಕೆಲವೊಂದು ಹೊಳಪಾಗಿರ್ತಾವ. ಆ ರೀತಿಯಾಗಿ ವಿಂಗಡಣೆ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಇವುಗಳ ಆಧಾರದ ಮೇಲೆ ವಿಂಗಡಿಸಿ ಉಣ್ಣೆಯನ್ನು ತಯಾರಿಸ್ತಾರೆ. ಅದೇ ರೀತಿಯಾಗಿ ಪೂರಳೆಗಳನ್ನು ಆರಿಸುವುದು ಹಂತ ನಾಲ್ಕು. ಪೂರಳೆ ಎಂದರೆ ನಯವಾದ ಕೂದಲಿನ ಸಣ್ಣ ಎಳೆಗಳು, ಪೂರಳೆ ಅಂದರೆ ನಯವಾದ ಸಣ್ಣ ಕೂದಲು. ಇವು ಕೆಲವೊಮ್ಮೆ ಸ್ವೆಟರ್ಗಳಲ್ಲಿ ಕಂಡುಬರುತ್ತವೆ, ಇವು ಏನಪ್ಪ ಅಂದ್ರೆ ಸ್ವೆಟರ್ಗಳ ತಯಾರಿಕೆಯಲ್ಲಿ ಕಂಡುಬರ್ತಾವೆ. ಈ ಪೂರಳೆಗಳನ್ನು ಹೆಕ್ಕಿ ತೆಗೆಯಲಾಗುತ್ತದೆ. ಈಗ ಎಳೆಗಳನ್ನು ಇನ್ನೊಮ್ಮೆ ಉಜ್ಜಿ ತೊಳೆದು ಒಣಗಿಸಲಾಗುತ್ತದೆ, ಇದು ಎಳೆಗಳನ್ನು ಬೇರ್ಪಡಿಸಲು ಸಿದ್ಧವಾದ ಉಣ್ಣೆ. ನೋಡ್ರಿ ಪೂರಳೆ ಅಂದರೆ ಇದು ನಯವಾದದ್ದು, ಮತ್ತು ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೀರಲ್ಲಿ ಹಾಕಿ ತೊಳೆದು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತಷ್ಟು ಶುಭ್ರಗೊಳಿಸಿ ಉಣ್ಣೆಯನ್ನು ತಯಾರು ಮಾಡಲಿಕ್ಕೆ ಸಿದ್ಧಪಡಿಸ್ತಾರೆ. ನೆಕ್ಸ್ಟ್ ಬಣ್ಣ ನೀಡುವಿಕೆ, ಈ ಪೂರಳೆವನ್ನು ಮಾಡಿದಂತಹ ಉಣ್ಣೆಯನ್ನು ಶುಭ್ರಗೊಳಿಸಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅದಕ್ಕೆ ಬಣ್ಣಗಳನ್ನು ಹಾಕ್ತಾರೆ. ಬಣ್ಣ ನೀಡುವಿಕೆ, ನೈಸರ್ಗಿಕವಾಗಿ ತುಪ್ಪಳಗಳನ್ನು ಬಿಳಿ ಕಪ್ಪು ಕಂದು ಬಣ್ಣ ಹೊಂದಿರುತ್ತವೆ, ಹೆಚ್ಚಾಗಿ ಬಿಳಿ ಮತ್ತು ಕಪ್ಪು ಕಂದು ಬಣ್ಣಗಳಾಗಿರ್ತಾವೆ. ಈ ತುಪ್ಪಳಕ್ಕೆ ವೈವಿಧ್ಯಮಯ ಬಣ್ಣವನ್ನು ನೀಡ್ತಾರೆ, ಅಂದರೆ ಆರ್ಟಿಫಿಷಿಯಲ್ ಕಲರ್ಗಳನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಸುತ್ತುವಿಕೆ, ಸುತ್ತುವಿಕೆ ಇದು ಕೊನೆಯ ಹಂತ.
ಎಳೆಗಳನ್ನು ಮೊದಲನೇದ ಏನು ಮಾಡ್ತಾರೋ ಕತ್ತರಿಸ್ತಾರೆ, ಅವುಗಳನ್ನು ಶುಭ್ರಗೊಳಿಸ್ತಾರೆ. ನೆಕ್ಸ್ಟ್ ವಿಂಗಡಣೆ ಮಾಡ್ತಾರೆ. ಆಮೇಲೆ ಪೂರೊಳೆಗಳನ್ನು ಅಂದರೆ ಅದರೊಳಗಿನಂತಹ ನಯವಾದ ಎಳೆಗಳನ್ನು ತೆಗೆದು ಏನು ಮಾಡ್ತಾರೋ ಅವುಗಳಿಗೆ ಬಣ್ಣ ನೀಡ್ತಾರೆ. ಬಣ್ಣ ನೀಡಿದ ನಂತರ ಅವುಗಳನ್ನು ಎಳೆಗಳನ್ನಾಗಿ ಮಾಡಿ ಸುತ್ತುವಿಕೆ ಪ್ರಾರಂಭ ಮಾಡ್ತಾರೆ. ನೋಡಿರಿ, ಎಳೆಗಳನ್ನು ನೇರಗೊಳಿಸಿ ಬಾಚಿ ಸಿಕ್ಕು ಬಿಡಿಸಿ ಈ ಎಳೆಗಳನ್ನು ಹೊಸೆದು ನೂಲಾಗಿ ಸುತ್ತಲಾಗುತ್ತದೆ. ನೋಡಿರಿ, ಸಿಕ್ಕು ಬಿಡಿಸಿ ಏನು ಮಾಡ್ತಾರಪ್ಪ ಅಂದ್ರೆ ನೂಲಾಗಿ ವಿಂಗಡಣೆ ಮಾಡ್ತಾರೆ. ಹಾಗಾದ್ರೆ ನೋಡಿರಿ ಇಷ್ಟೆಲ್ಲ ಏನಪ್ಪ ಅಂದ್ರೆ ಇದು ಈ ಎಳೆಯಿಂದ ಬಟ್ಟೆಗಳನ್ನು ತಯಾರಿಸುವ ವಿಧಾನ ಅಥವಾ ಏನ್ರಿ ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸುವ ವಿಧಾನ. ಆರು ಹಂತಗಳು ನಾವೀಗಾಗಲೇ ನೋಡಿದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ನೂಲಿನಿಂದ ಬಟ್ಟೆ ನೇಯಲಾಗ್ತದ. ಇದು ಕೊನೆಯ ಹಂತ. ಹಾಗಾದರೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಹಾಗಾದರೆ ಮಕ್ಕಳೇ ನಮ್ಮ ನಿಮ್ಮೆಲ್ಲರಿಗೂ ಈ ಉಣ್ಣೆ ತಯಾರಿಸುವ ವಿಧಾನ, ಪ್ರಾಣಿಗಳಿಂದ ತುಪ್ಪಳಗಳನ್ನು ಪಡೆದುಕೊಂಡು ಉಣ್ಣೆ ಅಥವಾ ನಾರುಗಳನ್ನು ತಯಾರಿಸುವ ವಿಧಾನ ಮತ್ತು ಅವುಗಳ ಹಂತಗಳನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡೆವು. ಹಾಗಾದರೆ ಮುಂದಿನ ತರಗತಿಯಲ್ಲಿ ರೇಷ್ಮೆ ಬಗ್ಗೆ ಅಭ್ಯಾಸ ಮಾಡೋಣ. ರೇಷ್ಮೆ ಎಳೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ವಿಡಿಯೋವನ್ನು ನೋಡುವುದರ ಮೂಲಕ ಇದರಲ್ಲಿ ನೀಡಿರುವಂತಹ ನೋಟ್ಸ್ ಅಂದರೆ ವಿವರಿಸಿದಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನಿಮ್ಮ ವಿಜ್ಞಾನ ಪಕ್ಕದಲ್ಲಿ ಬರಿಬೇಕಂತ ಕೇಳ್ತೀನಿ. ಹಾಗಾದರೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.